ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ಕುಬೇರ ಕಳಸ ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದೊಂದು ವಾಸ್ತು ಸಲಹೆ ಹಾಗೆಯೇ ಇದನ್ನು ನೀವು ಗುರುವಾರನೇ ಮಾಡಬೇಕಾಗುತ್ತದೆ ಹಾಗೆ ಬನ್ನಿ ಎಷ್ಟು ಗುರುವಾರಗಳು ಮಾಡಬೇಕು ಯಾವ ರೀತಿ ಮಾಡಬೇಕು ಹಾಗೆ ಒಂದು ವಿಶೇಷವಾದ ಕುಬೇರ ದೀಪರಾದ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಒಂದು ಮಣೆಯನ್ನು ತೆಗೆದುಕೊಳ್ಳಿ ಇದನ್ನು ನೀವು ದೇವರ ಮನೆಯಲ್ಲಾದ್ರೂ ಮಾಡ್ಬೋದು ನಾವು ದೇವರ ಮನೆಯಲ್ಲಿ ಪೂಜೆ ಮಾಡಿ ಅದರ ನಂತರ ನಾವು ಬೇರೆ ನಾನು ನಿಮಗೆ ದಿಕ್ಕುಗಳನ್ನು ಕೂಡ ಹೇಳ್ಕೊಡ್ತೇನೆ ಆ ಒಂದು ದಿಕ್ಕಿನಲ್ಲಿ ಕೂಡ ಇದನ್ನು ನೀವು ಇಟ್ಟು ಪೂಜೆ ಮಾಡ್ಕೋಬೋದು ನೋಡಿ ನಾನು ಮೊದಲು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ನೀವು ಎರಡು ದೀಪವನ್ನು ಇಡಬೇಕು ನಾನು ಒಂದೇ ದೀಪವನ್ನು ಇಟ್ಟಿದ್ದೇನೆ ಎರಡು ಕುಬೇರ ದೀಪವನ್ನು ಇಡಿ ಒಂದು ತಟ್ಟೆಯಲ್ಲಿ ನವಧಾನ್ಯಗಳನ್ನ ತೆಗೆದುಕೊಳ್ಳಿ ನೀವು ನವಧಾನ್ಯಗಳ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನ ನೀವು ಒಂದು ಬಾರಿ ತಂದು ತೆಗೆದುಕೊಂಡ್ಬಂದು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಅದನ್ನು ಒಂದು ಐದಾರು ವಾರಗಳಾಗುತ್ತೆ ಅಂದರೆ ಒಂದು ಸ್ವಲ್ಪ 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 ಒಂದು ಅರ್ಧ ಅರ್ಧ ಸ್ಪೂನಷ್ಟು ಹಾಕಿ ನವಧಾನ್ಯಗಳನ್ನ ಮಿಕ್ಸ್ ಮಾಡ್ಕೊಳ್ಳಿ ಅದರ ನಂತರ ಅದರ ಮೇಲೆ ಎರಡು ಬೆಳೆದಲ್ಲೇ ಇಟ್ಟು ಎರಡು ಕುಬೇರ ದೀಪವನ್ನು ಹಚ್ಚಿ ತುಂಬ ಒಳ್ಳೆಯದು ನನಗೆ ಇವತ್ತು ಜಸ್ಟ್ ನನಗೆ ಆ ದೀಪ ಸಿಗದೇ ಇರೋ ಕಾರಣ ನಾನು ಒಂದೇ ದೀಪವನ್ನು ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಈಗ ನಿಮಗೆ ನಿಮ್ಮಲ್ಲಿ ಈಗ ಕುಬೇರ ದೀಪ ಇಲ್ಲ ಅಂತ ಅಂದರೆ ನೀವು ಮಣ್ಣಿನ ದೀಪ ಬೇಕಾದರೆ ಒಂದು ದೀಪ ಬೇಕಾದ್ರೆ ಹಚ್ಬೋದು ತೊಂದರೆ ಇಲ್ಲ ಆದರೆ ಕುಬೇರ ದೀಪ ಹಚ್ಚಬೇಕಾದ್ರೆ ಯಾವಾಗಲೂ ಕೂಡ ಎರಡು ಕುಬೇರ ದೀಪವನ್ನು ಹಚ್ಚಬೇಕಾಗುತ್ತೆ ನೋಡಿ ದೀಪಕ್ಕೆ ನೀವು ಆದಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಇಲ್ಲಾಂದರೆ ದಿನನಿತ್ಯ ನೀವು ದೀಪಕ್ಕೆ ಹಾಕೋ ಎಣ್ಣೆ ಹಾಕಿದ್ರು ಪರವಾಗಿಲ್ಲ ಅಂದರೆ ವಿಶೇಷವಾಗಿ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅದಕ್ಕೆ ಎರಡು ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ ನೋಡಿ ನಾವು ದೀಪಾರಾಧನೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಅದರ ನಂತರ ಬನ್ನಿ ನಾವು ಕಳಸವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀವಿ ね。 ನೋಡಿ ಪುಟ್ಟದಾದ ಒಂದು ಕಳಸವನ್ನು ತೆಗೆದುಕೊಳ್ಳಿ ಈಗ ನಿಮ್ಮ ಮನೆಯಲ್ಲಿ ಎರಡು ಕಳಸ ಸಾಮಾನ್ಯವಾಗಿ ಒಂದೇ ಕಳಸ ಇಡ್ತಾ ಇರ್ತಾ ಇರ್ತೀರಿ ದೇವರ ಮನೆಯಲ್ಲಿ ಈಗ ನಮ್ಮಲ್ಲಿ ಎರಡು ಆ ಥರ ರೀತಿಯಲ್ಲಿ ಇರುವಂಥದ್ದು ಒಂದು ಕಳಸ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಮಣ್ಣಿನ ಮಡಿಕೆಯಲ್ಲೂ ಕೂಡ ನೀವು ಈ ರೀತಿಯಾಗಿ ಮಾಡ್ಬೋದು ನೋಡಿ ಆ ಕಳಸಕ್ಕೆ ನಾವು ಮೊದಲು ಮುಂಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು ಹಾಗೆ ಹಿಂಭಾಗದಲ್ಲಿ ನಾವು ಅರಿಶಿನ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಬೇಕಾಗುತ್ತೆ ನೋಡಿ ಕಳಸ ಎಲ್ಲ ಸಿದ್ಧತೆ ಮಾಡಿಕೊಂಡ ನಂತರ ನಾವು ಏನು ಮಾಡಬೇಕು ಅಂತಂದರೆ ಕಳಸದೊಳಗೆ ನಾವು ಒಂದು ಪರಿಶುದ್ಧವಾದ ನೀರನ್ನು ಹಾಕಬೇಕು ಅದಕ್ಕೂ ಮುಂಚೆ ನಾವು ರಂಗೋಲೆ ಹಾಕಬೇಕು ರಂಗೋಲೆ ಅಂತಂದರೆ ನೀವು ಆದಷ್ಟು ಕುಬೇರ ರಂಗೋಲಿನ ಹಾಕಿ ಇದನ್ನ ನಿಮಗೆ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಎರಡು ಆಪ್ಷನ್ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಿಮ್ಮ ಮನೆಯಲ್ಲಿ ಕುಬೇರ ಪೂಜೆ ಮಾಡಬೇಕು ಅಂತಂದರೆ ಕೆಳಗೆ ಇಡೋದಕ್ಕೆ ಪ್ಲೇಟ್ ಇಲ್ಲ ಅಂತಂದರೆ ನೀವು ದೇವರ ಮನೆಯಲ್ಲೇ ಆಗಿರ್ಬೋದು ಅಥವಾ ಹೊರಭಾಗದಲ್ಲಿ ಆಗಿರ್ಬೋದು ಆ ಒಂದು ಪುಟ್ಟದಾದ ಮನೆ ತೆಗೆದುಕೊಳ್ಳಿ ಮನೆ ಮೇಲೆ ಸ್ವಲ್ಪ ಅರಿಶಿಣ ಹಾಚಿಬಿಟ್ಟು ಅದರ ಮೇಲೆ ಕುಬೇರ ರಂಗೋಲಿ ಹಾಕಿ ನೀವು ಕಳಸವನ್ನು ಇಡ್ಬೋದು ಇಲ್ಲ ನಿಮ್ಮಲ್ಲಿ ಪ್ಲೇಟ್ ಇದೆ ಅಂತ ಅನ್ನೋದಾದರೆ ಪ್ಲೇಟ್ ಮೇಲೇ ಒಂದು ಪುಟ್ಟದಾದ ರಂಗೋಲಿ ಹಾಕಿ ಅದರ ಮೇಲೆ ನೀವು ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಯಾವ ರೀತಿಯಾದರೂ ಅಲ್ಪ ಸ್ವಲ್ಪ ನಿಮ್ಮ ನಿಮ್ಮ ಮನೆಯಲ್ಲಿ ಪೂಜೆಗೆ ತಕ್ಕಂತೆ ನೀವು ಬದಲಾವಣೆ ಮಾಡ್ಕೋಬಹುದು ನೋಡಿ ಈ ಕುಬೇರ ಕಳಸ ಪೂಜೆನೇ ನಾವು ಯಾವ ಕಾರಣಕ್ಕೆ ಮಾಡಬೇಕು ಅಂತಂದರೆ ನಮ್ಮ ಮಲ್ಲಿ ನಮಗೆ ತುಂಬಾ ಹಣದ ಸಮಸ್ಯೆ ಹೆಚ್ಚಾಗಿದೆ ಅಂದರೆ ಅಂದರೆ ನೀವು ಸಾಲ ಮಾಡಿಬಿಟ್ಟಿರ್ತೀವ ತೀರಿಸೋದಕ್ಕೆ ಆಗೋದಿಲ್ಲ ಅಥವಾ ನಮಗೆ ದುಡ್ಡು ಬರ್ತಾನೆ ಇರುತ್ತೆ ಆದರೂ ಕೂಡ ಅದು ಯಾವ್ದಾರ ಒಂದು ರೀತಿಯಲ್ಲಿ ನಮಗೆ ಖರ್ಚಾಗ್ತಾ ಇರುತ್ತೆ ದುಡ್ಡು ಉಳಿತಾನೇ ಇರೋದಿಲ್ಲ ಈ ಒಂದು ಕುಬೇರ ಕಳಸ ಪೂಜೆಯಲ್ಲಿ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳಬೇಕು ನಾವು ಬೀರುವನ್ನು ಇಡುವ ದಿಕ್ಕು ಕೂಡ ನಮಗೆ ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ನೀವು ಎಲ್ಲಿ ಹೆಂಗೆ ಬೇಕೋ ಹಂಗೆ ಇಟ್ಟಾಗ ನಮಗೆ ಅದು ನಾವು ಏನು ದುಡ್ದಿರ್ತೀವೋ ಆ ಹಣವನ್ನು ಇಡೋದು ಏನಪ್ಪ ಅಂತಂದರೆ ಒಳ್ಳೆಯ ಸರಿಯಾದ ಜಾಗದಲ್ಲಿ ಇಡಬೇಕಾಗುತ್ತೆ ನೀವು ಅದನ್ನು ತಪ್ಪಿದ್ದಲ್ಲಿ ನಿಮಗೆ ಅದು ಈ ರೀತಿಯೇ ಹಣದ ಸಮಸ್ಯೆ ಹೆಚ್ಚಾಗಲು ಕಾರಣವಾಗುತ್ತದೆ ಹಾಗಾಗಿ ನಾವು ಅದನ್ನು ಕೂಡ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮಗೆ ಡೈರೆಕ್ಟಾಗಿ ನಾನು ಮನೆ ಮೇಲೆ ತಿಳಿಸ್ಕೊಡ್ತಾ ಇದ್ದೇನೆ ಯಾಕಂದರೆ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ನಮ್ಮಲ್ಲಿ ಪ್ಲೇಟ್ ಇಲ್ಲ ಅದರ ಬದಲಿ ನಾವು ಏನು ಉಪಯೋಗಿಸ್ಬೋದು ಅಂತೇಳಿ ನೋಡಿ ವಿಳೆದೆಲೆ ಮೇಲೆ ಇಡ್ತಾ ಇದ್ದೇನೆ ಎರಡು ವಿಳೆದೆಲೆ ಮೇಲೆ ನಾನು ಕಳಸವನ್ನು ಇಟ್ಟಿದ್ದೇನೆ ಆ ಕಳಸಕ್ಕೆ ನಾವು ಪರಿಶುದ್ಧವಾದ ನೀರನ್ನು ಹಾಕಬೇಕಾಗುತ್ತೆ ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ನಮಗೆ ಸಂಪತ್ತಿ ಹೆಚ್ಚಾಗಲು ಲಕ್ಷ್ಮೀ ದೇವತೆ ನಮಗೆ ಎಷ್ಟು ಮುಖ್ಯವಾಗಿರುತ್ತೋ ಅದು ಅಷ್ಟೇ ಮುಖ್ಯವಾಗಿ ನಾವು ಕುಬೇರ ಪೂಜೆಗೂ ನಾವು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಅಂದರೆ ಐಶ್ವರ್ಯದ ಅಧಿಪತಿ ಕುಬೇರವಾಗಿರ್ತಾನೆ ಹಾಗಾಗಿ ನಾವು ಒಂದು ವಾಸ್ತು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಇದನ್ನು ನೀವು ನಂಬಿಕೆ ಇಟ್ಟು ನೀವು ಮಾಡಬೇಕಾಗುತ್ತೆ ಹಾಗೆ ನೋಡಿ ಆ ಒಂದು ಕಳ್ಸೋ ನಾವು ಏನಲ್ಲಿ ಹಾಕ್ಬೋದು ಅಂತಂದರೆ ಸ್ವಲ್ಪ ಅರಿಶಿಣ ಕುಂಕುಮ ಶ್ರೀಗಂಧ ಹಾಗೆ ಒಂದು ಫೈವ್ ರುಪೀಸ್ ಕಾಯಿನ್ ಒಂದು ಕಾಯಿನ್ ಹಾಕಿ ಸಾಕು ಆ ಒಂದು ಕಾಯಿನ್ ಹಾಕಿ ಅದರ ನಂತರ ಅದರಲ್ಲಿ ಎರಡು ಕವಡೆ ತೆಗೆದುಕೊಳ್ಳಿ ಎರಡು ಗೋಮತಿ ಚಕ್ರವನ್ನು ತೆಗೆದುಕೊಳ್ಳಿ ಲಕ್ಷ್ಮಿಯ ಸಾಂಕೇತಿಕವಾಗಿ ಹಾಗೆ ನೀವು ಫೈವ್ ರುಪೀಸ್ ಕಾಯಿನ್ ಕೇಳ್ಬೋದು ನೀವು ಈಗ ಎಷ್ಟು ವಾರ ಪೂಜೆ ಮಾಡಬೇಕು ಅಂತಂದ್ರೆ ಇದನ್ನ ಒಂಬತ್ತು ವಾರಗಳು ನಾವು ಮಾಡಬೇಕಾಗುತ್ತೆ ಇದರಲ್ಲಿ ನಿಮಗೆ ಇನ್ನೂ ತುಂಬ ಒಳ್ಳೇದಾಯ್ತು ಅಂತಂದ್ರೆ ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ಹಾಗೆ ಪಚ್ಚ ಕರ್ಪೂರವನ್ನು ಸ್ವಲ್ಪ ಪೌಡರ್ ಮಾಡಿ ಹಾಕಿ ಇದನ್ನು ನೀವು ಗುರುವಾರ ಗುರುವಾರನೇ ಮಾಡಬೇಕಾಗುತ್ತದೆ ಹಾಗೆಯೇ ಫೈವ್ ರುಪೀಸ್ ಕಾಯಿನು ನೀವು ಈ ವಾರ ಹೊಸ ಒಂದು ಪ್ರತಿ ವಾರೂ ಹೊಸ ಹೊಸ ಕಾಯಿನ್ ಇಟ್ಕೊಳ್ತಾ ಹೋಗಿ ಒಂಬತ್ತು ವಾರಗಳಾದಮೇಲೆ ಆ ಒಂಬತ್ತು ಕಾಯಿನನ್ನು ನೀವು ಒಂದು ಬಟ್ಟೆಲ್ಲಾದ್ರೂ ಸರಿಯೇ ಅಥವಾ ಒಂದು ಏನಾದರೂ ಒಂದು ಕವರ್ ಮಾಡಿಬಿಟ್ಟು ಅದನ್ನು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸಲ್ಲಿ ಎತ್ತಿಟ್ಬಿಡಿ ಇದಿಷ್ಟು ನೀವು ಮಾಡ್ಕೋಬೇಕಾಗುತ್ತೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅಥವಾ ನೀವು ಒಂಬತ್ತು ವಾರಗಳು ಅಷ್ಟೇ ನೀವು ಪೂಜೆಯನ್ನು ಮಾಡ್ಕೋಬೋದು ನಂತರ ಕಳಸಕ್ಕೆ ನಾವು ಒಂದು ಸ್ವಲ್ಪ ಒಂದು ಹೂವಿಂದ ಅಲಂಕಾರ ಮಾಡಬೇಕಾಗುತ್ತೆ ಇದಿಷ್ಟು ನೀವು ಪೂಜೆಯಲ್ಲಿ ಕುಬೇರ ಪೂಜೆ ಕಳಸ ಪೂಜೆಗೆ ನೀವು ಸಿದ್ಧತೆ ಮಾಡಿ ಮಾಡ್ಕೋಬೇಕಾಗಿರೋಂಥದ್ದು ಹಾಗೆ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಎರಡು ದೀಪ ಹಚ್ಚಿ ಆಮೇಲೆ ನಿಮಗೆ ಈಗ ಗುರುವಾರ ಗುರುವಾರ ತಿಳಿಸ್ಕೊಟ್ಟಿದ್ದೆ ಈ ಕಳಸವನ್ನು ನಾವು ಯಾವಾಗ ಬದಲಾಯಿಸಬೇಕಪ್ಪ ಅಂತಂದರೆ ಈಗ ಈ ಗುರುವಾರ ನೀವು ಇಟ್ಟು ಪೂಜೆ ಮಾಡಿರ್ತೀರಿ ಅಂತಂದರೆ ಮುಂದಿನ ಗುರುವಾರದವರೆಗೂ ನೀವು ಆ ಕಳಸ ಹಾಗೇ ಇರಲಿ ದೀಪಾರಾಧನೆ ದಿನ ಸಂಜೆ ಹೊತ್ತು ಮಾಡಿದ್ರೆ ಆಯಿತು ಇಲ್ಲ ಅಂತಂದರೆ ನೀವು ಕಳಸವನ್ನು ಅಷ್ಟೇ ಇಟ್ಟು ಪೂಜೆ ಮಾಡಿದ್ರೂ ಸಾಕು ಆದರೆ ಗುರುವಾರ ಗುರುವಾರ ಮಾತ್ರ ನೀವು ಮರೆಯೋದಕ್ಕೆ ಹೋಗಬೇಡಿ ದಿನನಿತ್ಯ ದೀಪಾರಾಧನೆ ಮಾಡದೆ ಹೋದರೂ ಕೂಡ ಗುರುವಾರ ಗುರುವಾರ ನಾವು ಹೊಸದಾಗಿ ಕಳಸವನ್ನು ಇಟ್ಟು ನಾವು ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗೆ ಇದನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತಂದರೆ ಕುಬೇರ ಮೂಲೆ ಅಂದರೆ ಈಶಾನ್ಯ ಮೂಲೆಯಲ್ಲಿ ಇಟ್ಟು ನಾವು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತದೆ ಈಗ ನಿಮ್ಮ ದೇವರ ಮನೆಯಲ್ಲಿ ನಮಗೆ ಪ್ಲೇಸ್ ಇಲ್ಲಪ್ಪ ಅಂತ ನೀವು ಅನ್ನೋದಾದರೆ ದೇವರ ಮನೆಯಲ್ಲಿ ಗುರುವಾರ ಸಮಯದಲ್ಲಿ ನೀವು ಇಟ್ಟು ಪೂಜೆ ಮಾಡಿ ಅದರ ನಂತರ ನಿಮ್ಮ ಮನೆ ಹಾಲ್ನಲ್ಲಿ ಆಗಿರ್ಬೋದು ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದು ಈಶಾನ್ಯ ಮೂಲೆಯಲ್ಲಿ ಬರುವಂತೆ ಆ ಒಂದು ಕಳಸವನ್ನು ಇಡಿ ಈ ಗುರುವಾರ ಪೂಜೆ ಎಲ್ಲ ಮಾಡಿ ನೀವು ಆ ಕಳಸವನ್ನು ಇಟ್ಟಿರ್ತೀರಿ ಮುಂದಿನ ಗುರುವಾರ ಆ ಕಳಸವನ್ನು ತೆಗೆದು ಶುದ್ಧಿ ಮಾಡಿ ಮತ್ತೊಮ್ಮೆ ನೀವು ಆ ಕಳಸಕ್ಕೆ ಹಾಕುವಂಥ ವಸ್ತುಗಳನ್ನೆಲ್ಲ ಹಾಕಿ ಅದರ ನಂತರ ನೀವು ವಿಶೇಷವಾಗಿ ದೀಪಾರಾಧನೆ ಮಾಡಿ ನೋಡಿ ಯಾವ ರೀತಿ ಇಟ್ಟಿದ್ದೇನೆ ಅಂತೇಳಿ ಈ ರೀತಿಯಾಗಿ ನೀವು ಒಂದು ಕ ಒಂದು ಕುಬೇರ ಕಳಸ ಪೂಜೆಯನ್ನು ಮಾಡ್ಬೋದು ಹಾಗೆ ನವಧಾನ್ಯಗಳು ಅಂತ ಬಂದಾಗ ಈಗ ಗುರುವಾರ ದೀಪಾರಾಧನೆ ಮಾಡಿರ್ತೀರಿ ಆ ನವಧಾನ್ಯಗಳನ್ನ ಶುಕ್ರವಾರ ಬೆಳಗ್ಗೆ ಏನು ಮಾಡಿ ಅಂದರೆ ಸ್ವಲ್ಪ ಚೆನ್ನಾಗಿ ನೀರಲ್ಲಾಕೆ ನೆನೆಸಿಡಿ ಅದು ಸಾಫ್ಟ್ ಆಗುತ್ತೆ ಅದು ಮೆತ್ತಗಾದ ಮೇಲೆ ನೀವು ಹೋಗಿ ಅದನ್ನು ಟೆರಸ್ ಮೇಲೆ ಆಗಿರ್ಬೋದು ಎಲ್ಲಾದರೂ ಪ ಒಂದು ಪಕ್ಷಿಗಳು ಎಲ್ಲಿ ತುಂಬ ಬರ್ತಾ ಇರುತ್ತೋ ಆ ಒಂದು ಜಾಗದಲ್ಲಿ ತೆಗೆದುಕೊಂಡೋಗಿ ಹಾಕ್ಬಿಡಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೆಗೆದುಕೊಳ್ಳಿ ಒಂದು ಐದಾರು ಕಾಳು ಅಷ್ಟು ತೆಗೆದುಕೊಂಡ್ರು ಅಷ್ಟೇ ಸಾಕು ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೋಸ್ಕರ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಟಿರ್ತೇನೆ ನೀವು ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬೋದು ಅಥವಾ ನವಧಾನ್ಯಗಳು ಸಿಗದೆ ಹೋದರೂ ಪರವಾಗಿಲ್ಲ ವಿಳದೆಲೆ ಮೇಲೆ ನೀವು ಎರಡು ಕುಬೇರ ದೀಪವನ್ನು ಇಟ್ಟು ನೀವು ದೀಪಾರಾಧನೆ ಮಾಡಿ ಅಷ್ಟೇ ಸಾಕು ನೋಡಿ ನಾವು ಏನೇ ಒಂದು ಪೂಜೆಯನ್ನು ಮಾಡಿದರೂ ಕೂಡ ನಾವು ಗಣೇಶನಿಗೆ ಪ್ರಾಮುಖ್ಯತೆ ಕೊಡಬೇಕು ಹಾಗಾಗಿ ನಾವು ಮೊದಲು ಗಣೇಶನ ಪೂಜೆ ಮಾಡಿ ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಈ ಪೂಜೆಯನ್ನು ಪ್ರಾರಂಭ ಮಾಡಿ ಈ ಒಂದು ಕುಬೇರ ಕಳಸ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಸಂಜೆ ಸಮಯದಲ್ಲಿ ಸೂರ್ಯಾಸ್ತ ಆದ ನಂತರ ಆರೂವರೆ ಮೇಲೆ ನೀವು ದೀಪಾರಾಧನೆ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ಈ ಒಂದು ಕುಬೇರ ಕಳಸವನ್ನಿಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಹಾಗೆ ನೋಡಿ ನಮಗೆ ಈ ಒಂದು ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಬೇಕು ಅನ್ನೋದಾದರೆ ನಾವು ಸುಮ್ಮನೆ ಜಸ್ಟ್ ಈ ಒಂದು ಕುಬೇರ ಕಳಸ ಪೂಜೆ ಇಟ್ಟು ನಾವು ಪೂಜೆ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಫಲ ಸಿಗೋದಿಲ್ಲ ನಿಮಗೆ ಅದಕ್ಕೆ ಸಂಪೂರ್ಣ ಫಲ ಸಿಗಬೇಕು ನೀವು ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ವಿಶೇಷವಾದ ಒಂದು ಕುಬೇರ ಲಕ್ಷ್ಮೀ ಮಂತ್ರವನ್ನು ಕೂಡ ಹೇಳ್ಕೋಬೇಕಾಗುತ್ತೆ ಓಂ ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಾಯ ಪುರಾಯ ನಮಃ ಅಂತೇಳಿ ಒಂದು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಈ ರೀತಿಯಾಗಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಆದಷ್ಟು ಹನ್ನೊಂದು ಇಪ್ಪತ್ತೊಂದು ಬಾರಿ ಏನಾದರೂ ನೀವು ಈ ಒಂದು ಮಂತ್ರವನ್ನು ಹೇಳಿಕೊಂಡು ಈ ಒಂದು ಕುಬೇರ ಕಳಸ ಪೂಜೆಯನ್ನು ಮಾಡಿ ನಿಮಗೆ ಒಂದು ವಿಶೇಷವಾದ ಲಾಭವೂ ಆಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕುಬೇರಲಕ್ಷ್ಮೀ ಪೂಜೆ ಅಂದರೆ ಕುಬೇರ ಕಳಸ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು